ಇತ್ತೀಚೆಗೆ ರಾಜ್ಯದಲ್ಲಿ ಉಂಟಾಗಿರುವ ಕೋಮು ಸಂಘರ್ಷದ ಹಿನ್ನೆಲೆಯಲ್ಲಿ ಎಐಡಿಎಸ್ಒ ರಾಜ್ಯ ಸಮಿತಿಯು ವೈಜ್ಞಾನಿಕ ಧರ್ಮನಿರಪೇಕ್ಷ ಪ್ರಜಾತಾಂತ್ರಿಕ ಶಿಕ್ಷಣ ನಮ್ಮದಾಗಲಿ ಹಾಗೂ ಮಹಾನ್ ನೇತಾಜಿ ಹಾಗೂ ಭಗತ್ ಸಿಂಗ್ ರವರ ಕನಸುಗಳನ್ನು ನನಸಾಗಿಸಲು ಒಂದು ವಿನೂತನ ಮಾದರಿಯ ಪ್ರಚಾರ ಕೈಗೊಂಡಿತ್ತೆ ಧಾರವಾಡವು ಸೇರಿದಂತೆ ರಾಜ್ಯಾದ್ಯಂತ 15 ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಗೋಡೆ ಬರಹಗಳ ಮೂಲಕ ಪ್ರಜಾತಾಂತ್ರಿಕ ಧರ್ಮನಿರಪೇಕ್ಷ ವೈಜ್ಞಾನಿಕ ಆಶಯಗಳನ್ನು ಎತ್ತಿ ಹಿಡಿಯುವ ಪ್ರಯತ್ನ ಮಾಡಲಾಗಿದೆ ಶಿಕ್ಷಣ ಹಾಗೂ ರಾಜಕೀಯದಲ್ಲಿ ಧರ್ಮ ಬರಬಾರದು ಸಾಮಾಜಿಕ ಕಾನೂನುಗಳನ್ನು ರೂಪಿಸುವಲ್ಲಿ ಧರ್ಮಕ್ಕೆ ಯಾವುದೇ ಪಾತ್ರವಿಲ್ಲ ಹಾಗೂ ಮುಂತಾದ ಕೋಮು ಸಾಮರಸ್ಯದ ಕುರಿತು ಸ್ವಾಮಿ ವಿವೇಕಾನಂದ ಕುವೆಂಪು ಭಗತ್ ಸಿಂಗ್ ನೇತಾಜಿ ಮುಂತಾದ ಮಹಾನ್ ವ್ಯಕ್ತಿಗಳು ಸೂಕ್ತಿಗಳ ಗೋಡೆ ಬರಹವನ್ನು ಬರೆಯಲಾಯಿತು ಎಲ್ಲೆಡೆ ವಿದ್ಯಾರ್ಥಿಗಳು ಪೋಷಕರು ಉಪನ್ಯಾಸಕರಿಂದ ಈ ಮಾದರಿಯ ಪ್ರಯತ್ನಕ್ಕೆ ಸಕಾರಾತ್ಮಕ ಬೆಂಬಲ ಮತ್ತು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಸ್ನೇಹಿತರೆ ನಾವು ರಾಜ್ಯದಾದ್ಯಂತ ಎಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅವರು ಏನು ಕನಸು ಕಂಡಿದ್ರು ಧರ್ಮನಿರಪೇಕ್ಷವಾಗಿರುವ ಶಿಕ್ಷಣ ಕ್ಷೇತ್ರ ಹಾಗೂ ರಾಜಕೀಯದಲ್ಲಿ ಧರ್ಮ ಬರಬಾರದು ಅಂತ ಆ ಒಂದು ವಿಚಾರವನ್ನು ತಗೊಂಡು ನೇತಾಜಿಯವರ 125ನೇ ಜನ್ಮವಾರ್ಷಿಕದ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಶಾಲಾ ಕಾಲೇಜಲ್ಲಿ ಹಾಸ್ಟೆಲ್ನಲ್ಲಿ ಹಳ್ಳಿಗಳ ವಿದ್ಯಾರ್ಥಿಗಳ ನಡುವೆ ಪ್ರಚಾರ ಹಮ್ಮಿಕೊಂಡಿದ್ದೀವಿ ಅದರ ಭಾಗವಾಗಿ ಈ ಒಂದು ಸಂದೇಶನ ಸಾರುವಂತಹ ಒಂದು ಸೂಕ್ತಿಗಳನ್ನ ಅಥವಾ ಈ ಒಂದು ಸಂದೇಶನ ಗೋಡೆ ಬರಹ ಮೂಲಕ ಪ್ರಚಾರ ಮಾಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಆಗಿರಬಹುದು ಮೈಸೂರು ಧಾರವಾಡ ಕಲಬುರಗಿ ಬಳ್ಳಾರಿ ರಾಯಚೂರು ಈ ರೀತಿ ಹಲವಾರು ಜಿಲ್ಲೆಗಳಲ್ಲಿ ಈ ಒಂದು ವಿಚಾರನ ತಗೊಂಡು ವಿಜಯಪುರ ಇಲ್ಲೆಲ್ಲ ಈ ಒಂದು ವಿಚಾರನ ತಗೊಂಡು ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಪ್ರಚಾರ ಮಾಡ್ತಾ ಇದ್ದೀವಿ ಇಲ್ಲಿ ವಿವೇಕಾನಂದರು ಏನು ಹೇಳ್ತಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಧರ್ಮಕ್ಕೆ ಯಾವುದೇ ಪಾತ್ರ ಇಲ್ಲ ಧರ್ಮ ಕೈತಗೆ ಅಂತ ಹೇಳಿ ಪಾಲನ ಕೊಟ್ಟಿದ್ರು ವಿವೇಕಾನಂದ ಅದನ್ನ ಸೂಕ್ತಿಯಾಗಿ ತಗೊಂಡು ಹೋಗೋದಿರಲಿ ಅಥವಾ ಕುವೆಂಪು ಅವರ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಅವರು ಬನ್ನಿ ಬರತನ ಬುಡಮಟ್ಟ ಕೀಳ ಬನ್ನಿ ಅನ್ನುವಂಥ ಒಂದು ಕಾವ್ಯ ಏನಿದೆ ಅದನ್ನು ತಗೊಂಡು ಪ್ರಚಾರ ಮಾಡೋದಾಗಲಿ ಗೋಡೆ ಬರಹದ ಮೂಲಕ ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳ ನಡುವೆ ಧರ್ಮನಿರಪೇಕ್ಷ ವಿಚಾರಗಳು ಹರಿಬೇಕು ಕೋಮು ದಳ್ಳೂರಿಯಿಂದ ದೂರ ಆಗಬೇಕು ವಿದ್ಯಾರ್ಥಿಗಳು ಅನ್ನೋ ಸಂದೇಶ ತಗೊಂಡು ಹೋಗ್ತಾ ಇದ್ದೀವಿ ನಾವಿಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ ವಿದ್ಯಾರ್ಥಿಗಳು ಯಾವುದೇ ಕೋಮು ಸಂಘರ್ಷಕ್ಕೆ ಬಲಿಯಾಗಿಲ್ಲ ಯುನೈಟೆಡ್ ಆಗಿದ್ದಾರೆ ತಮ್ಮ ಶೈಕ್ಷಣಿಕ ಸಮಸ್ಯೆಗಳನ್ನ ತಗೊಂಡು ಫೈಟ್ ಮಾಡುವಂಥ ಒಂದು ಪರಿಸ್ಥಿತಿ ವಿದ್ಯಾರ್ಥಿ ಸಮುದಾಯ ಇದೆ ಅಂತ ಹೇಳೋದಕ್ಕೆ ನಾವು ಇಚ್ಛೆ ಪಡ್ತೀವಿ ಸ್ನೇಹಿತರೆ ನಾನು ಎಡಿಎಸ್ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್ ಮಾತನಾಡ್ತಾ ಇದ್ದೀನಿ